ಒಳಗಾದ ಸುಂದರಿಯ ಸೃಷ್ಟಿನಾದ್ರೆ ಶಿವಶನದ ಮಾನಸ ಸರೋವರದಲ್ಲಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮರಿದು ಸಾಗರ ಹಾಕುವ ಪ್ರವಾಹಿಪ ಜಾನವಿಯ ವನಿತೆಯು ಅಲ್ವಾ. ಮಂದರ ಮನೆಯ ಮಸ್ತ ಹಾಸರ ವಿಲಾಸಮಂ ಗುಂದ ರಜನೆಯ ಗುಂದ ನವಯೋಗ ಸುಂದರಿಯ ನನ್ನಮ ವಕ್ರ ಉತ್ತರ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಮುದಂಗಿನಿಯ ಚಂದ್ರಾಸಿಯ ಶಕಮ್ಮ ಒಂದು ಬಿದುಡಿಯರ ಬಂದುರದ ಸಿಂಗರವನ್ನು ಏನೆಂದು ಬಂದೇ ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ದಳ ಪಾಶ ಮರೆತು ಎನ್ನೆಯ ರೋಷ ತಡೆದ ನೆನ್ನನು ಈಶ ಆಗ ಲೆನ್ನೆ ಶರೀರ ಚೈತನ್ಯ ಪರಿಮಳದ ಪುತ್ತಳಿಯ ವರರಸ ಸಾಕಾರವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳು ಏತಕ್ಕೆ ಅಡಿಯಲು ಮುಡಿಯಲು ಹೋಗ್ಬೇಕು. ಪರಿಮಳದ ಪುತ್ತಳಿಯು ಅರರ ಹಿಂದಿಯೊಳೆಂತ ವಿಟಗಾರೆ ನೋಡಿ ಸ್ಮರಣ ಕೂರ್ಗಣೆ ಎಂತ ಹೇಳು ನೀರ ಸರಸಿದ್ದ ಒದನೆ ಹರಿಣ ನೇತ್ರ ತೆಲುವು ತರುಣಿ ಮಣಿ ವಿಮಲ ಗಾತ್ರೆ ಅಲ್ವಾ. ಸಮಾನು ಯಾರು ನನಗೆ ಗೊತ್ತಾಯ್ತು ಯಾರು ಇದು ಬೇರೆ ಯಾರು ಅಲ್ಲ ಮತ್ತೆ ಒಂದ ರಮೆ ಇಲ್ಲದಿದ್ದ ಒಮ್ಮೆ ಅಣ್ಣ ಹಾಗೆ
ರಮೆಯೋ ಉಮೆಯೋ ಎಂಬ ಹಾಗೆ ಕೇಳಿದೆ. ಅವರೀರ್ವರ ಮಾತನ್ನು ಬಿಡಲಿದೆ. ರಮೆಯೋ ಅಲ್ಲ ಉಮೆಯೋ ಅಲ್ಲ ಅಣ್ಣಯ್ಯ, ವೈಕುಂಠ ಲೋಕವನ್ನು ಬಿಟ್ಟು ಆ ನಾರಾಯಣ ದೇವರನ್ನು ಬಿಟ್ಟು ಆ ರಮೆ ಇಲ್ಲಿ ಬರಲಿಕ್ಕುಂಟೇನು? ಸಮುದ್ರ ಮಂಥನದ ಕಾಲದಲ್ಲಿ ನಿನಗೆ ಏನು ಬೇಕೇನೋ ಹಾಗೆ ಕೇಳಿದವಾಗ ಇರುವುದಕ್ಕೆ ಹೃದಯ ಭಾಗದಲ್ಲಿ ಸ್ಥಳ, ಅಷ್ಟು ಒಳ್ಳೆಯ ಸ್ಥಳ ಇರುವಾಗ ಇಲ್ಲಿಗೆಲ್ಲ ಬರಲಿಕ್ಕಿಲ್ಲ. ಇಲ್ಲ, ಬಹಳಷ್ಟು ರೂಪವತಿ ಆಗಿದ್ದಾಳೆ, ಈಕೆಯನ್ನು ಕಂಡ ಆವಾಗ ಈಕೆಯನ್ನು ಮದುವೆಯಾಗಬೇಕೆನ್ನುವ ಎನ್ನುವಂತಹ ಆಶೆ ನನಗೆ ಆಗ್ತಾ ಇದೆ. ಹಾಗಾಗಿ ಇವಳು ಹೆಣ್ಣು ನನಗೆ, ನನಗೆ ನನಗೇನು ಹಾಗೆ ವಾದಿಸುವುದು ಸರಿಯಲ್ಲ. ಒಂದು ವೇಳೆ ಈ ಹೆಣ್ಣನ್ನು ಬಯಸಿದ್ರೆ ನಾವು ಸತ್ತೇ ಹೋಗ್ತೇವೆ. ಯಾಕೆ ಬ್ರಹ್ಮದೇವರು ಹೊರಗೊಡುವುದೇನಂತ ಹೇಳಿದ್ದಾನೆ? ಬ್ರಹ್ಮಚರ್ಯ ವ್ರತ ಕೆಟ್ಟು ಹೋದ್ರೆ ಆವತ್ತು ನಿಮ್ಮ ಬಾಲಿಗೆ ಮರಣ ಅಂತ ಹೇಳಿದ್ದಾನೆ. ನಾಳೆ ನಾವು ಸತ್ತರೆ ಅಪಪ್ರಚಾರವಾಗ್ತದೆ. ಒಂದು ಹೆಣ್ಣಿಗೋಸ್ಕರವಾಗಿ ಚೆನ್ನ ಉಂಡರು ಸತ್ತರೆಂಬ ವಾರ್ತೆ ಲೋಕದಲ್ಲಿ ಪ್ರಚಾರ ಆಗ್ತದೆ ಅಲ್ವಾ? ಸಾಯುವುದಕ್ಕೆ ಜನ ನಾವಲ್ಲ, ನಮ್ಮೊಡೆಯ ಶುಂಭ ಹಸುರ ಕುಲಕ್ಕೆ ಆಧಾರ ಸ್ತಂಭ, ಅವನಿಗೆ ಸರಿಯಾದ ಹೆಣ್ಣು ವಿಷಯವನ್ನು ಹೇಳುವುದಕ್ಕೆ ಅಲ್ಲಿಗೆ ಸಂದಾನ ಕೇರವಾಗಿ ಕರೆದರಬೇಕು.
ಸುರದರೋರಗಳ ಸಂಗರಗಳು
ಎಲ್ಲಿದ್ದರು ಕೈಗಾರಿಯಾದನು ಜನರಿಗೆ ವಿನಗವನು ಅಮ್ಮ ಬರುವುದಕ್ಕೆ ಅಪ್ಪಳೆ ಇಲ್ಲ. ಕರಸ ಹೇಳುವಾಗ ಅಮಾತ್ಯ ಹೋಗ್ಬೇಕಂತ ಎಂದು ತಿಳಿದ ಅಲ್ಲಿಗೆ ಹೋದಾಗ ವಿಚಾರ ಇಲ್ಲ, ವಿನಿಮಯ ಇಲ್ಲ, ಮಾತುಕತೆ ಇಲ್ಲ. ನನಗೊಂದು ಆಜ್ಞೆಯನ್ನೇ ವಿಧಿಸಿದ ತಾಯಿ ಏನದು ಹೇಳಿದ್ರೆ ಸರ್ವ ಮತ ಅಲ್ಲಿದ್ದು ಸರ್ವ ಮತ ಅಲ್ಲಂದು ಹೇಳಿ ನಾನು ಹೇಳದೆ ಹೋದ್ರೆ ನನಗೆ ಇದೂ ಸಮ್ಮತವಾಗುತ್ತಿಲ್ಲ. ಆಚೆ ಹೇಳಿದ್ರೆ ಮಾನ ಬಿಟ್ಟುವುದಕ್ಕೆ ಬಟ್ಟೆ ಕೊಟ್ಟಿದ್ದಾರೆ, ಬದುಕುವುದಕ್ಕೆ ಅಲ್ಲ ಇತ್ತವನಿದ್ದಾರೆ, ಸೇವಿಸಿದ ಗಾಳಿಯು ಕುಡಿದ ಜಲವು ಶುಂಭನ ಆಳ್ವಿಕೆಗೆ ಒಳಪಟ್ಟು ಸರಿ. ಅದ ಬಳಿಕ ಅರಸನ ಋಣ ಅಂತ ಋಣ ಮುಗಿಸುವುದಕ್ಕೆ ಆಗದಿದ್ರು ಕೂಡ ಪ್ರಯತ್ನ ಮಾಡಬೇಕಂದು ಸತ್ಯ ತಾನೆ. ಪ್ರಯತ್ನ ನಮ್ಮದು ಅಲ್ಲ ದೇವರು ಕೊಡುವಂಥದ್ದು. ಆದ್ರಿಂದ ಒಪ್ಪೋ ತಪ್ಪೋ ನಂಗೆ ಗೊತ್ತಿಲ್ಲ. ಈ ವಿಚಾರವನ್ನು ಹೇಳಿದಾಗ ವಿಷವನ್ನು ಉಣಿಸುತ್ತೀಯೋ ವಿಷಮಕ್ಕೆ ದಾರಿ ಮಾಡಿದಂತೆ ಹೇಳಿ ಹಾನವನ್ನು ನನಗೆ ಕುಳಿಸುತ್ತೀವಿ. ಅದು ಚಿತ್ತಕ್ಕೆ ಬಿಟ್ಟರು ಎಲ್ಲವನ್ನು ಬಿಟ್ಟು ಒಂದೇ ಒಂದು ವಾಕ್ಯದಲ್ಲಿ ಎಲ್ಲವನ್ನು ಸುಲಭವಾಗಿ ಹೇಳಿಬಿಡ್ತೇವೆ. ನಡೆಯುವಂತಹ ಘಟನೆ ನೀವೇ ಮಾಡಬೇಕಿದ್ರೆ
ಅಂತದ್ದು ಯಾವುದದು? ಕೊಲ್ಲುವುದಕ್ಕೂ ಕಾಯುವುದಕ್ಕೂ ನಾನು ಸತ್ತಳು ಎನ್ನುವುದನ್ನು ನೀ ತಿಳಿಯಬೇಕು. ಅಮ್ಮ, ತಿಳಿಯುವ ಹೊತ್ತಿನಲ್ಲಿ ತಿಳಿಯುವುದಕ್ಕಾಗಲಿಲ್ಲ, ಈ ಪ್ರಾಯದ ಕಾಲದಲ್ಲಿ ತಿಳಿದು ಇನ್ನೇನು ಮಾಡುವುದಕ್ಕಾಗುತ್ತದೆ? ನೀ ತಿಳಿದರೆ ಸಾಕಾಗದು. ಮತ್ತೆ ಹೋಗಿ ನಿನ್ನ ಒಡೆಯನಿಗೆ ತಿಳಿಸಬೇಕು. ದಮ್ಮಯ್ಯ, ನಿಮ್ಮನ್ನು ಪ್ರತ್ಯಕ್ಷ ಈ ಮಾಂಸಾಪುಗಳಿಂದ ನೋಡಿದ ಮೇಲೆ ಆ ನಮ್ಮವರ ಕೈಯಲ್ಲಿ ಏನೋ ಕಡಿದಿಂದ ಸಾಯಿದಕ್ಕಿಂತ ಇಲ್ಲೇ ಇರುವುದು ಒಳ್ಳೆಯದು. ಒಂದು ಹೇಳಿದರೆ ಒಂಬತ್ತು ತಪ್ಪು ತಿಳಿತಾರೆ ಅಂತವರ ಸಂಗಾತ ನನಗೆ ಬೇಡ ತಾಯೆ. ಇನ್ನೊಂದು ನಗೆ ಮಾಡಿ ನಾನು ಶುಂಭನಾಡಿದ ಮಾತನ್ನು ಬಂದು ಇಲ್ಲಿ ನನ್ನಲ್ಲಿ ಹೇಳಿದೆ. ಅವನ ವೇತನದ ದೂತ ಹಾಗಾದ್ರೆ ಇನ್ನು ಮುಂದೆ ದೇವಿ ದಾಸನಾಗಬೇಕು. ಅಮ್ಮ, ಸಾಯುವಲ್ಲಿವರೆಗೆ ಯಾವ ಶುಂಭನ ಅನ್ನದ ಋಣ ಇದೆ? ಬದುಕಿದ್ದು ಬದುಕಿಸಿದ್ದು ನೀವು ಅಂತ ಹೇಳಿದ ಮೇಲೆ ಅವನ ಋಣ ತೀರಿತು. ಕರ್ಪೂರವನ್ನು ಸುಟ್ಟ ಮೇಲೆ ಬಿಟ್ಟಿಟ್ಟುಕೊಳ್ಳುವುದಕ್ಕೆ ಒಂದಿಷ್ಟು ಮಸಿಯೂ ಸಿಗುವುದಿಲ್ಲ ಅಂತೆ. ಹಾಗೆ ನಾನು ಯಾವುದೇ ತಪ್ಪು ಮಾಡಿದ್ರೆ ತಪ್ಪೆಲ್ಲವೂ ಕಳೆದು ಹೋಯಿತು. ನಾನು ಹಾಗಿದ್ರೆ ನಿಮ್ಮ ಕರುಣೆಯಿಂದ ನಾನು ಪುನೀತನಾದೆ. ಎಲ್ಲವನ್ನು ನಾವು ತಿಳ್ಕೊಂಡಿರ್ತೇವೆ, ಹೇಳದಕ್ಕಿಲ್ಲ. ಆದರೆ ದೇವಿ ಮಹಾತ್ಮೆಯ ಆ ಮಹಾತ್ಮೆಯನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಓ ಜಗನ್ಮಾತೆ, ನಿನ್ನ ದೇವಿ ಮಹಾತ್ಮೆ ಮತ್ತು ಈ ಪ್ರಸಂಗದಲ್ಲಿ ನನ್ನ ಪಾತ್ರ ಏನು ಹೇಳಬೇಕಾದಿಲ್ಲ ಅಂತ ಹೇಳ್ತೀಯ? ಸುಗ್ರೀವ, ಅರಣ್ಯದಲ್ಲಿ ಕುಳಿತಂತಹ ಹೆಣ್ಣು ಅಬಲೆ ಎನ್ನುವ ಹಾಗೆ ಭಾವಿಸಿಕೊಂಡರೆ ನಿನ್ನೊಡೆಯ ಆತನ ಅಭಿಪ್ರಾಯ ಹಾಗಿತ್ತು. ಚಂಡಮುಂಡಲಿಂದ ವಿಚಾರವನ್ನು ತಿಳಿದ ಕೂಡಲೇ ಅವನೇ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೆ. ಆಳು ನಾನಿರುವಾಗ ಅರಸ ಯಾಕೆ ಎದ್ದು ಬರಬೇಕು ಹೇಳಿ? ನಿನ್ನನ್ನು ಕಳುಹಿಕೊಟ್ಟನೆ. ಹೌದು, ಇದು ಸಂಧಾನವನ್ನು ಮುರಿದಿದ್ದೇನೆ. ಸಂಧಾನವನ್ನು ಮುರಿದಿದ್ದೀರಾ? ಹಾಗಿದ್ರೆ ಇನ್ನೊಂದು ತೀರ್ಮಾನಿಸಿದ್ದೀರಿ ಅಂತಾಯ್ತಲ್ಲ. ಸಂಗ್ರಾಮವೇ ಸಿದ್ಧ ಎನ್ನುವ ತೀರ್ಮಾನಕ್ಕೆ ನಾ ಬದ್ಧಳಾಗಿದ್ದೆ. ತಾಯಿ, ಏನು ಶುಂಭ ಸಾಮಾನ್ಯನಲ್ಲ. ಏನೋ ವಿಷಯ ಅಲ್ಲ, ಈರೇಳು ಲೋಕದ ವೀರರ ಗೆದ್ದವ ತೀರ ಶುಂಭ. ಶುಂಭನಾಗಲಿ ಆತನ ತಮ್ಮ ಶುಂಭನಾಗಲಿ, ಹೆಚ್ಚೇಕೆ ತಂಬುವ ಕರಗಿಳಿದರೂ ಕೂಡ ಕಂಜಲಾರಿ ತುಂಬ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನಿನ್ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಅದೇ ಪಾಶವಾದಿ. ಜಗನ್ಮಾತೆ, ನೀವು ಕಿರುನಗೆ ಆಡುವಾಗ ನಾನು ಭಯಗೊಂಡೆ, ಬಿರುನೋಡಿ ಆಡುವಾಗ ನಾನು ಸಂತೋಷಗೊಂಡೆ. ಅದೇ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ ಅಂತಲ್ಲ, ನನ್ನ ಹುಚ್ಚನೆ ಮುಗುವಲ್ಲ. ಆದರೆ ಒಂದು ವಿಷಯ ಗೊತ್ತಾಯೆ, ಮಾತೆಯ ಬಳಿಯಲ್ಲಿ ಮಕ್ಕಳಿಗೆ ಏತರ ಭಯ ಅಂತ ಹೇಳಿದ್ರೆ ನೀವು ನನ್ನನ್ನು ಮಗರೆ ಅಂತ ಕರೆದಿರಲ್ಲ. ಹಾಗಿದ್ರೆ ನಿಮ್ಮ ಕರಣ ಸಂಜಾತನ ಅಲ್ಲದಿದ್ರು ಕೂಡ ಸಂಕಲ್ಪ ಸಂಜಾತ ಎಂಬುದು ಸ್ಪಷ್ಟ ಅಂತ ಆಯ್ತಲ್ಲ. ಆದ್ರಿಂದ ಯಾರಲ್ಲಿ ಕೇಳಿಕೊಳ್ಳದ್ರು ಕೂಡ ಅಮ್ಮ ತಾಯಿಯ ಬಯಕೆಯಲ್ಲಿ ಮಕ್ಕಳು ತಿಳಿದರೆ ತಪ್ಪಲ್ಲ ತಾಯಿ. ಏನು ಬೇಕು? ದೀರ್ಘ ಮಾತಿಲ್ಲ ಅಮ್ಮ. ನಾನು ತಪ್ಪು ಬದುಕಿದ ಮೇಲೆ ಶುಂಭನ ಅಲ್ಲದ ಋಣ ಇಲ್ಲ, ಯಾವುದೇ ಋಣಗಳು ನನಗಿಲ್ಲ. ಇನ್ನೂ ಇರುತ್ತಿರೋದು ನಿಮ್ಮದು. ನಿಮ್ಮ ಕರುಣಾ ಕಟಾಕ್ಷದಿಂದ ನಾನು ಬದುಕಿದ್ದೇನೆ. ಬದುಕಿದ್ರೆ ಕೈಕಾಲ ಬಲ ಬಂದಿದ್ರೆ ನಿಮ್ಮ ಅನುಗ್ರಹ ಅಂತ ತಿಳ್ಕೊಂಡವನಿದ್ದೇನೆ. ಓ ಜಗನ್ಮಾತೆ, ನಿಮ್ಮ ಅನುಗ್ರಹದಿಂದ ಈ ಬಲ ಬಂದಂತ ಈ ಕೈಕಾಲುಗಳಿಂದ ನನಗೆ ಹೆಚ್ಚು ಇಟ್ಟರೆ ಅದು ದೇವಿಗೆ ಪ್ರದಕ್ಷಿಣೆ ಬಂದ ಹಾಗೆ. ಜಗನ್ ಜನನಿ, ಇನ್ನೊಂದು ವಿಷಯ ಉಂಟು, ಬೇರೆ ಏನಲ್ಲ, ನಾಲಿಗೆಗೆ ಬಲ ಉಂಟು ಮಾತಾಡ್ತೇನೆ. ಆದರೆ ನಿಮ್ಮನ್ನು ಪ್ರತ್ಯಕ್ಷ ಮಾಂಸಾಕ್ಷಿಗಳಿಂದ ನೋಡಿದ ಮೇಲೆ ಇದು ಅಪತ್ತ ಬರಬಾರದು, ತಪ್ಪ ಆಗಬಾರದು. ಆದರೆ ಸರಿ ಅಂತ ಆಗಬೇಕಿದ್ರೆ ಆಡಿದ ಮಾತುಗಳು ದೇವಿಗೆ ಮಾಡಿದ ಹಾಗೆ. ಜಗಜ್ಜನನಿ, ಇಂದಲ್ಲದ್ರೆ ನಾಳೆ ನಾನು ಸಾಯಿದ್ದೇನೆ. ಪತ್ರ ಮೇಲೆ ಹೇಳ್ತಾರೆ ಸ್ವರ್ಗಕ್ಕ, ಇನ್ನೊಂದು ಕಡೆ ಬೇಡ, ಅದನ್ನು ವಿಚಾರ ಬೇಡ. ನಿನ್ನ ಸತ್ತ ಮೇಲೆ ನಾನು ಎತ್ತಲು ಕೋಪುದು ಬೇಡ. ತಕ್ಕಾಲ ಬಂದಾಗ ಮೋಕ್ಷಗಾಮಿ ಅದು ಕಂದ. ಈ ದೇವರು ನೀವು ಮತ್ತೆ ಮಾತಾಡ್ತೀನಲ್ಲ, ತಪ್ಪಾಗಲಿ ಅಂತ ಹೇಳಿದ್ರೆ ನಾನು ಸರಿಯಾಗಲಿ ಆಗುವ ತನಕ ಕಾಯಬೇಕು. ಭಜನೆಗೆ ಒಲಿಯದ ಭಗವತಿ ಇಲ್ಲ. ನಿಮ್ಮ ಹಾಗೆ ತಾಳ ಇಲ್ಲ, ರಾಗ ಇಲ್ಲ, ಸ್ವರ ಇಲ್ಲ, ಆಕೃತಿ ಇಲ್ಲ. ಹಾಗಂತ ಹೇಳಿದ್ರು ಕಂಠಕ್ಕೆ ನಾವಿಲ್ಲ, ಕಂಠಕ್ಕೆ ಬಲ ಉಂಟು. ಯಾರೋ ಅಲ್ಲಿ ಅಪಶಬ್ದ ಅಪದ್ದ ಮಾತಾಡಿ ಶಬ್ದ ಪರತೆ ಮಾಡಿದ್ರು ದೇವಿಗೆ ಸಿಕ್ಕು ಬಂದ್ರೆ ಹಾಗಿದ್ರೊಂದು ಉಂಟಾಗಿ ಕರ್ಮಕ ಬಲದಿಂದ ಏಕಾಗ್ರ ಚಿತ್ತದಿಂದ ನಾವು ಆಡುವುದಲ್ಲ, ಮನದಲ್ಲಿ ಭಜನೆ ಮಾಡು.